ಎಲ್ಲರಿಗೂ ಮತ್ತೊಮ್ಮೆ ನಮಸ್ಕಾರ. ನಾವು ನಿಮ್ಮ ಟ್ರಾವೆಲೋರೀಸ್. ನಾವಿವತ್ತು ಹೊರಟಿರೋದು ಕುಪ್ಪಳ್ಳಿ ಕಡೆಗೆ. ಹುಬ್ಬಳ್ಳಿಯಿಂದ ಕುಪ್ಪಳ್ಳಿಗೆ ಸುಮಾರು 250 ಕಿಲೋಮೀಟರ್ ದೂರ ಆಗುತ್ತೆ. ಇದು ನನ್ನ ಫೇವ್ರೆಟ್ ಹೈವೇ, ಚೆನ್ನೈ ಟು ಮುಂಬೈ ಹೈವೇ. ಇದು ನಾನು ಇದ್ರ ಬಗ್ಗೆ ಆಲ್ರೆಡಿ ತುಂಬ ಸರಿ ಹೇಳಿದ್ದೀನಿ. ಆ್ಯಂಡ್ ನಾವು ಕುಪ್ಪಳ್ಳಿವರೆಗೂ ಕಾರನ್ನು ಹೈಯರ್ ಮಾಡಿಕೊಂಡು ಕಾರಲ್ಲಿ ಹೋಗ್ತಾ ಇದ್ದೀವಿ. ಸೊ ಇಲ್ಲಿ ಸೈಡಲ್ಲಿ ಜೈನ್ ಟೆಂಪಲ್ ಕಾಣ್ತಿದೆ ಅಲ್ಲ, ತುಂಬ ಬ್ಯೂಟಿಫುಲ್ ಕಾಣ್ತಿದೆ. ಬಟ್ ನಾವು ಈ ಸರಿ ಇಲ್ಲಿ ವಿಸಿಟ್ ಮಾಡೋಕ್ಕಾಗಲ್ಲ. ನೆಕ್ಸ್ಟ್ ಟೈಮ್ ನಿಮಗೆ ಇದ್ರ ಬಗ್ಗೆ ವೀಡಿಯೋ ಮಾಡಿ ತೋರಿಸ್ತೀನಿ. ನಾವೀಗ ಹುಬ್ಬಳ್ಳಿಯಿಂದ ಜಸ್ಟ್ ಒಂದು 50-60 ಕಿಲೋಮೀಟರ್ ಹೊರಗಡೆ ಬಂದಿದ್ದೀವಿ. ನೋಡಿದ್ರಲ್ವಾ ಹೇಗೆ ಕ್ಲೈಮೇಟ್ ಚೇಂಜ್ ಆಗ್ತಿದೆ ಅಂತ. ಇಲ್ಲೆಲ್ಲ ಟ್ರೀಸ್ ಎಲ್ಲ ತುಂಬ ಇದೆ, ಸ್ಲೋಲಿ ಗ್ರೀನ್ ಸ್ಟಾರ್ಟ್ ಆಗ್ತಾ ಇದೆ. ಸೊ ಹಾಗೆ ನಾವು ನಿಧಾನಕ್ಕೆ ಮಲೆನಾಡೊಳಗಡೆ ಹೋಗ್ತೀವಿ. ಸೊ ಇದು ಕುಪ್ಪಳ್ಳಿಗೆ ಹೋಗೋದು ನಾವು ಹಾಗೆ ಸಡನ್ನಾಗಿ ಫ್ರೆಂಡ್ಸ್ ಜೊತೆ ಇದ್ದಕ್ಕಿದ್ದಂತೆ ಪ್ಲ್ಯಾನ್ ಮಾಡಿದ್ದು. ಸೊ ಅವರು ಸಹ ಬೆಂಗಳೂರಿಂದ ಕುಪ್ಪಳ್ಳಿಗೆ ಬರ್ತಾರೆ, ನಾವು ಈ ಕಡೆ ಹುಬ್ಬಳ್ಳಿಯಿಂದ ಕುಪ್ಪಳ್ಳಿಗೆ ಹೋಗಿ ಅಲ್ಲಿ ಭೇಟಿಯಾಗಿ ಅಲ್ಲಿ ಒಟ್ಟಿಗೆ ಟ್ರಾವೆಲ್ ಮಾಡೋಣ ಅಂತ ಪ್ಲ್ಯಾನು. ನನಗಂತೂ ಈ ಹಳೆ ಮನೆಗಳ ಮೇಲೆ ತುಂಬ ಅಂದರೆ ತುಂಬ ಪ್ರೀತಿ. ಹುಬ್ಬಳ್ಳಿ ಅರ್ಲಿ ಮಾರ್ನಿಂಗ್ ಬಿಟ್ಟಿದ್ವಲ್ಲ, ಸೊ ಈ ಬ್ರೇಕ್ಫಾಸ್ಟ್ಗೋಸ್ಕರ ಇದೊಂದು ಸ್ಮಾಲ್ ಬ್ರೇಕ್ಫಾಸ್ಟ್ ಸ್ಟಾಪ್. ಸೊ ಇಲ್ಲಿ ಹಾನ್ಗಲ್ಲಲ್ಲಿ ಒಂದು ವೆಜ್ ರೆಸ್ಟೋರೆಂಟ್ ಹತ್ರ ಸ್ಟಾಪ್ ಮಾಡಿ ಬೆಳಗ್ಗೆ ಬ್ರೇಕ್ಫಾಸ್ಟ್ ಮುಗಿಸಿ ಹೋಗ್ತಿದ್ದೀವಿ. ಇದು ಅಪ್ಪಟ ಮಲೆನಾಡು ಅಲ್ಲದೆ ಇದ್ರೂ ಸ್ವಲ್ಪ ಫಾರೆಸ್ಟ್ ಏರಿಯಾ ಇದೆ ಇಲ್ಲಿ. ನೋಡಿದ್ರಲ್ಲ ಎಷ್ಟು ಗ್ರೀನರಿ, ಇಟ್ಸ್ ಸೋ ಬ್ಯೂಟಿಫುಲ್. ಆ್ಯಂಡ್ ಈ ಥರ ತುಂಬ ಕಲ್ಲಿನ ಟೆಂಪಲ್ಸ್ನ ಸ್ಪಾಟ್ ಮಾಡಿದ್ವಿ ನಾವು ಆನ್ ದಿ ವೇ. ಆ್ಯಂಡ್ ಇಲ್ಲಿ ತುಂಬ ಬನಾನಾ ಬೆಳೆದಿದ್ದಾರೆ, ವೆರಿ ಬ್ಯೂಟಿಫುಲ್, ವೆರಿ ಪೀಸ್ಫುಲ್. ನಾವೊಂದು 100 ಕಿಲೋಮೀಟರ್ಸ್ ಬಂದಿದ್ದೀವಿ ಅಷ್ಟೇ. ನಮ್ಮ ಮಗಳು ಅವಳ ಹೆಸರಿಗೆ ತಕ್ಕಂಗೆ ಪಯಣಕ್ಕೆ ಹೇಳಿ ಮಾಡಿಸಿರುವಂತಹ ಬೇಬಿ. ಸೊ ತುಂಬ ಎಂಜಾಯ್ ಮಾಡಿದಾಳೆ ದಾರಿನಲ್ಲಿ. ಕಾಡು ಶುರುವಾಯಿತು. ಸೊ ಇದು ನಮ್ಮ ಕಾಟೇಜ್ ಕುಪ್ಪಳ್ಳಿಯಲ್ಲಿ. ತುಂಬ ವಿಶಾಲವಾಗಿರುವಂತಹ ಕಾಟೇಜ್ ಇದು. ಒಂದು ಒಳ್ಳೆ ವಿಂಟೇಜ್ ಸ್ಟೈಲಲ್ಲಿ ಸ್ಟಾರ್ ಹೋಟೆಲ್ ಲೆವೆಲಲ್ಲಿ ಇದೆ, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಆ್ಯಂಡ್ ಇಲ್ಲೊಂದು ದಿಸ್ ಇಸ್ ಬಾತ್ರೂಮ್ ಆ್ಯಂಡ್ ಸೊ ದಿಸ್ ಇಸ್ ಚೇಂಜಿಂಗ್ ಏರಿಯಾ, ಫುಲ್ಲಿ ಇಕ್ವಿಪ್ಡ್, ಗೀಸರ್ ಎಲ್ಲ ಇದೆ. ದಿಸ್ ಇಸ್ ಆಲ್ಸೋ ಪ್ರಿಟಿ ಬಿಗ್. ಸೊ ನಮ್ಮ ಪ್ರಿನ್ಸೆಸ್ ಪಯಣ ಅವರನ್ನು ಒಬ್ಬರು ಎತ್ಕೊಂಡು ಇನ್ನೊಬ್ಬರು ಕೊಡೆ ಹಿಡ್ಕೊಂಡು ಕವಿಮನೆ ಕಡೆಗೆ ಕರ್ಕೊಂಡು ಹೋಗ್ತಾ ಇದ್ದೀವಿ. ಅವಳಿಗಂತೂ ತುಂಬ ಖುಷಿ, ಕಾಡಲ್ಲಿ ಅದು ಇದು ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾಳೆ ಎಂಜಾಯ್ ಮಾಡಿಕೊಂಡು. ಆಲ್ಮೋಸ್ಟ್ ರೀಚ್ ಆಗಿದ್ದೀವಿ. ಇದು ಕವಿಮನೆ ಮುಂದೆ ಪಾರ್ಕಿಂಗ್ ಏರಿಯಾ. ಆ್ಯಂಡ್ ಅಲ್ಲಿ ಸ್ಮಾಲ್ ಮನೆ ಥರ ಕಾಣ್ತಿದ್ದಿಲ್ಲ, ಅದು ರೆಸ್ಟೋರೆಂಟ್. ನಿಮಗೆ ಊಟ ಅಥವಾ ಸ್ಮಾಲ್ ತಿಂಡಿ ಗಿಂಡಿ ಬೇಕಂದರೆ ಸಿಗತ್ತೆ ಅಲ್ಲಿ. ನಾವು ಮನೆ ನೋಡಿದಾದಮೇಲೆ ಇಲ್ಲಿಗೇ ಊಟಕ್ಕೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ. ಸೊ ನಾವೀಗ ಕವಿಮನೆ ರೀಚ್ ಆಗಿದ್ದೀವಿ. ನೋಡಿ ಎಷ್ಟು ಬ್ಯೂಟಿಫುಲ್ ಮನೆ ಇದೆ ಅಂತ. ಇಟ್ಸ್ ಅ ವೆರಿ ಬ್ಯೂಟಿಫುಲ್ ಹೌಸ್. ಒಳಗಡೆ ಎಲ್ಲನೂ ವಿಡಿಯೋ ಮಾಡೋ ಹಾಗಿಲ್ಲ, ಸೊ ನಾನು ಹೊರಗಡೆಯಿಂದ ಮಾತ್ರ ತೋರಿಸ್ತಿದ್ದೀನಿ. ಒಳಗಡೆ ಏನೇನಿರ್ಬೋದು, ಸೊ ಒಳಗಡೆ ನಿಮಗೆ ಕುವೆಂಪು ಅವರು ಬಳಸಿರುವಂತಹ ವಸ್ತುಗಳಿರಬಹುದು ಅಥವಾ ಆಗಿನ ಕಾಲದಲ್ಲಿ ಮನೆಯಲ್ಲಿ ಬಳಸ್ತಿದ್ದಂತಹ ವಸ್ತುಗಳಿರಬಹುದು, ಇಂತಹ ದೊಡ್ಡ ತೊಟ್ಟಿ ಮನೆಯಲ್ಲಿ ಯಾವ ಥರ ರೂಮ್ಸ್ ಇರುತ್ತೆ, ಕಿಚನ್ ಯಾವ ಥರ ಇರುತ್ತೆ, ಕಿಚನಲ್ಲಿ ಏನು ಬಳಸ್ತಿದ್ರು, ಮನೆಯಲ್ಲಿ ಏನು ಬಳಸ್ತಿದ್ರು, ಬಾಣಂತಿ ರೂಮು, ಆ ಥರ ಸಾಕಷ್ಟು ಥಿಂಗ್ಸ್ನ ಹಾಗೆ ಪ್ರಿಸರ್ವ್ ಮಾಡಿ ಇಟ್ಟಿದ್ದಾರೆ. ತುಂಬ ಖುಷಿ ಅನಿಸುತ್ತೆ ಒಳಗಡೆ ಎಲ್ಲ ನೋಡೋದಕ್ಕೆ. ಸೊ ನೀವಂತೂ ಒಂದು ಸರಿ ಬಿಡುವು ಮಾಡ್ಕೊಂಡು ಇಲ್ಲಿ ಬಂದು ನೋಡಲೇಬೇಕು. ಏನ್ ಮಾಡ್ತಾ ಇದೀಯಾ? ನಿಮ್ಮ ಮಗಳಿಗೆ ರಾಗಿ ಗಂಜಿ ಮಾಡ್ತಾರೆ. ಓಕೆ, ಹಂಗೆ ಇಲ್ಲಿ ಒಂದು ಒಂದು ಪ್ಲೇಟ್ ಚಪಾತಿ ಕೊಡಿ. ಚಪಾತಿ ರೆಡಿ ಆಗ್ತದೆ 2 ನಿಮಿಷ. ಓಕೆ ಓಕೆ. ಚಂದನ ಪಾರ್ಟ್ ಟೈಮ್ ಕೆಲಸ ಮಾಡ್ತಾ ಇದ್ದಾಳೆ, ನಮ್ಮ ಟ್ರಿಪ್ಗೆ ಬಜೆಟ್ ಕಡಿಮೆ ಅಂತೇಳಿ. ಸೊ ನನಗೆ ಇಲ್ಲಿ ಮಗುಗೆ ತಿನ್ನಿಸೋ ಆಪ್ಷನ್ಸ್ ಕಡಿಮೆ ಅನ್ನಿಸ್ತು, ಸೊ ನಾನೇ ರಾಗಿ ಗಂಜಿ ಪ್ರಿಪೇರ್ ಮಾಡಿದ್ದೀನಿ.
ನಾವೀಗ ಬೆಕ್ಕನೂರು ಹೋಮ್ಸ್ಟೇನಲ್ಲಿದ್ದೀವಿ. ಇದನ್ನು ಸುಬ್ಬಣ್ಣ ಅವ್ರ ಮನೆ ಅಂತಲೂ ಕರೀತಾರೆ, ಸುಬ್ಬಣ್ಣ ಹೋಮ್ಸ್ಟೇ ಅಂತಲೂ ಕರೀತಾರೆ. ಸೊ ನೋಡಿ, ವಿ ಆರ್ ಇನ್ ದಿಸ್ ಬ್ಯೂಟಿಫುಲ್ ಪ್ಲೇಸ್. ಸೊ ಹೊರಗಡೆಯಿಂದ ಈ ಥರ ಕಾಣುತ್ತೆ, ಫುಲ್ ಪಾರ್ಕ್ ಥರ. ಇದಿಷ್ಟು ಜಾಗನ ಹಸ್ಬೆಂಡ್ ಆ್ಯಂಡ್ ವೈಫ್, ಅಂಕಲ್ ನನ್ನ ಆಂಟಿ, ಇವರಿಬ್ಬರು ಸೇರಿ ಮೇಂಟೈನ್ ಮಾಡ್ತಿದ್ದಾರೆ. ಆಂಟಿ ಇಲ್ಲ ಇವತ್ತು, ಅಂಕಲ್ ಒಬ್ಬರೇ. ಸೊ ಯು ಕ್ಯಾನ್ ಸಿ ಹೌ ವೆಲ್ ದೇ ಮೇಂಟೈನ್ ದಿಸ್ ಪ್ಲೇಸ್. ಒಳಗಡೆ ರೂಮ್ಸ್ ಎಲ್ಲ ಹೇಗಿದೆ ಅಂತ ನೋಡೋಣ ಒಳಗೆ ಹೋಗಿ. ಹೊರಗಡೆ ಅಂತೂ ತುಂಬ ಖುಷಿ ಅನ್ನಿಸ್ತು ನನಗೆ. ತುಂಬ ಪ್ಲ್ಯಾಂಟ್ಸ್ ಇರ್ಬೋದು, ದ ವೇ ದೇ ಕೀಪ್ ಇಟ್ ಕ್ಲೀನ್ ಇರ್ಬೋದು, ಡಾಗ್ಸ್ ಇದೆ, ಆ್ಯಂಡ್ ಸುಮಾರು ಹಣ್ಣಿನ ಮರಗಳಿದೆ. ಸೊ ಲೆಟ್ ಸಿ, ನಮ್ಮ ಮಗಳಿಗೂ ಖುಷಿ ಆಗ್ತಿದೆ, ನೋಡೋಣ ಹೇಗನ್ಸತ್ತೆ ಅಂತ. ಇಲ್ಲೊಂದು ಸ್ಮಾಲ್ ಪಾಟಲ್ಲಿ ಎಷ್ಟು ಚೆನ್ನಾಗಿ ಗಿಡ ಬೆಳೆಸಿದ್ದಾರೆ. ಆ್ಯಂಡ್ ಆಲ್ ಸ್ಮಾಲ್ ಸ್ಮಾಲ್ ಎಲಿಮೆಂಟ್ಸ್ ಇದ್ದು, ಒಂದೊಂದು ಎಲಿಮೆಂಟು ಸಹ ತುಂಬ ಶ್ರದ್ಧೆಯಿಂದ ಕೂತು ಮಾಡಿದ್ದಾರೆ. ನನಗಂತೂ ತುಂಬ ಖುಷಿ ಆಯಿತು. ಸೊ ನನಗೂ ಒಂಥರ, ಇಲ್ಲಿ ನೋಡಿ ಇಲ್ಲಿ ಟೆಂಪಲ್ ಇದೆ ಸ್ಮಾಲ್ ಗಣೇಶದು, ಒಂಥರ ಫ್ಯೂಚರ್ ಗೋಲ್ಸ್ ಅಂತ ಅನ್ನಿಸ್ತು. ಈ ಥರ ಒಂದು ಒಳ್ಳೆ ಹೋಮ್ ಸ್ಟೇ ಥರ ಮಾಡಿ ನಾವು ಸಹ ಜನಕ್ಕೆ ಹೋಸ್ಟ್ ಮಾಡಬೇಕು ಅಂತ ಐಡಿಯಾ ಬಂತು. ಸೊ ಪಾಪು ಫುಲ್ ಆಟ ಆಡ್ತಿದ್ದಾಳೆ, ತುಂಬ ಖುಷಿ. ಇವ್ರು ನೋಡ್ಬೋದು ಅವಳ ಮುಖದಲ್ಲಿ ಎಷ್ಟು ಖುಷಿಯಾಗಿದ್ದಾಳೆ ಅಂತ. ಸೊ ನಾನು ಅವಳನ್ನ ಹಾಗೆ ಕೆಳಗಡೆ ಹುಲ್ ಮೇಲೆ ಬಿಟ್ಟಿದ್ದೆ ಆಟಾಡೋಕ್ಕೆ. ಅವಳಿಗೆ ಆ್ಯಕ್ಚುಲಿ ಈ ಥರ ನೇಚರ್ ಜೊತೆ ಆಟಾಡೋಕ್ಕೆ ಬಿಟ್ಟರೆ ತುಂಬ ಖುಷಿ ಅನಿಸುತ್ತೆ, ತುಂಬ ಎಂಜಾಯ್ ಮಾಡ್ತಾಳೆ. ಆ್ಯಂಡ್ ಡಾಗ್ಸ್ ಅಂದರೆ ತುಂಬ ಇಷ್ಟ. ಇಲ್ಲಿ ಸಹ ನಾಯಿ ಇದೆ, ನಾಯಿಗಳು ಎರಡಿದೆ ಅನಿಸುತ್ತೆ. ಸೊ ಅವಳಿಗೆ ತುಂಬ, ಅದು ಸಹ ಬಂದು ಆಟ ಆಡಿಸ್ತಿತ್ತು ಪಾಪುಗೆ, ಗುಡ್ ಅನಿಸ್ತು ಅವಳಿಗೆ. ಯಾರು ಜೋಕಲ್ಲಿ ಆಡ್ತಾರದು? ಹಾಯ್ ಹಾಯ್ ನೋಡಿ ಇಲ್ಲಿ. ನಾವೀಗ ಸಾಯಂಕಾಲ ಸನ್ಸೆಟ್ಗೆ ಕವಿಶೈಲಕ್ಕೆ ಹೋಗ್ತಾ ಇದ್ದೀವಿ. ಕವಿಶೈಲ ಅನ್ನೋ ಜಾಗ ಒಂದು ಅದ್ಭುತವಾದಂಥ ಜಾಗ. ಅಲ್ಲಿ ನಮ್ಮ ಕುವೆಂಪು ಅವರು ಕೂತ್ಕೊಂಡು ಸಾಹಿತ್ಯ ಎಲ್ಲ ರಚಿಸ್ತಿದ್ರಂತೆ. ಹಾಗೆ ಇಲ್ಲಿ ಕುವೆಂಪು ಅವರ ಸಮಾಧಿಯನ್ನು ಸಹ ಮಾಡಲಾಗಿದೆ. ಆ್ಯಂಡ್ ಕುವೆಂಪು ಅವರವರ ಫ್ರೆಂಡ್ಸ್ನೆಲ್ಲ ಇಲ್ಲಿಗೆ ಕರ್ಕೊಂಡು ಬರ್ತಿದ್ರು ಅಂತ ಹೇಳ್ತಾ ಇದ್ದಾರೆ. ಸೊ ಸುತ್ತ ಕಾಡು ಆ್ಯಂಡ್ ಮಧ್ಯದಲ್ಲಿ ಒಂದು ಒಳ್ಳೆ ಸ್ಪಾಟು, ತುಂಬ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ. ಆ್ಯಂಡ್ ಒಂಥರ ವೈಬ್ರೇಷನ್ಸ್ ಇದೆ ಇಲ್ಲಿ ಈ ಜಾಗಕ್ಕೆ, ಫುಲ್ ಆಫ್ ಪಾಸಿಟಿವ್ ಎನರ್ಜಿ ಅಂತ ಅನಿಸುತ್ತೆ ಇಲ್ಲಿ ಬಂದಾಗ. ಸೊ ಕವಿಮನೆಗೆ ಬಂದವರು ಇಲ್ಲಿ ಮಿಸ್ ಮಾಡ್ದಿರ ಬಂದು ನೋಡಲೇಬೇಕು. ಸೊ ನೋಡಿ ಹೋಗುವಂತಹ ಜಾಗ ಇದು. ಆ್ಯಂಡ್ ಇಲ್ಲಿ ಕಲ್ಲಿನಲ್ಲಿ ಒಂಥರ ಒಂದು ಒಳ್ಳೆ ಕಲಾಕೃತಿಗಳ ಥರ ನೋಡ್ಬೋದು ನೀವು, ತುಂಬ ಚೆನ್ನಾಗಿ ಮಾಡಿದ್ದಾರೆ. ಅದು ಸಹ ನಿಮಗೆ ಚೆನ್ನಾಗಿ ಅನಿಸುತ್ತೆ ಇಲ್ಲಿ ಬಂದಾಗ. ಸೊ ನಮ್ಮ ಪಾಪು ಕಾಡು ಮಲ್ಲಿಗೆ ಹೂವನ್ನು ಕಲೆಕ್ಟ್ ಮಾಡಿ ಅದನ್ನು ಕುವೆಂಪು ಅವ್ರ ಸಮಾಧಿಗೆ ಹಾಕಿ ನಮಸ್ಕಾರ ಮಾಡ್ಕೋತಿದ್ದಾಳೆ. ಸೊ ಇದು ಧ್ಯಾನಪೀಠ. ಈ ಸ್ಪಾಟಲ್ಲಿ ನಿಮಗೆ ರಿಯಲ್ ಆಟೋಗ್ರಾಫ್ ನೋಡ್ಬೋದು, ಅವರು ಕಲ್ಲಲ್ಲಿ ಕೆತ್ತಿರುವಂತಹ ರಿಯಲ್ ಆಟೋಗ್ರಾಫ್. ಸೊ ಇಲ್ಲಿ ಬಿ ಎಂ ಶ್ರೀ, ಕುವೆಂಪು, ಪೂಚಂತೆ ಇದೆಲ್ಲ ಏನು ನೋಡ್ತಿದ್ದೀರಾ, ಇದೆಲ್ಲ ಅವರೇ ಕಲ್ಲಲ್ಲಿ ಕೆತ್ತಿರುವಂತಹ ಆಟೋಗ್ರಾಫ್. ಆಸಮ್ ಅಲ್ವಾ? ಜೋರು ಮಳೆ ಶುರು ಆಯಿತು, ನಾವೀಗ ವಾಪಸ್ ನಮ್ಮ ಸುಬ್ಬಣ್ಣ ಹೋಮ್ಸ್ಟೇಗೆ ಹೋಗ್ತಾ ಇದ್ದೀವಿ. ನಮ್ಮ ಜರ್ನಿ ಹೀಗೆ ಕಂಟಿನ್ಯೂ ಆಗುತ್ತೆ. ಸೊ ನಾಳೆ ನಾವು ಶೃಂಗೇರಿಗೆ ಹೋಗ್ತಾ ಇದ್ದೀವಿ. ಸೊ ನೆಕ್ಸ್ಟ್ ವಿಡಿಯೋನ ಮಿಸ್ ಮಾಡ್ದಿರಾ ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟ್ರಾವೆಲೋರೀಸ್.